ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಹಾಲುಮತ ಸಮಾಜದ ಹಿರಿಯ ಮುಖಂಡರಾದ ರಾಮಕೃಷ್ಣ ಮಸೀದ್ಪುರ, ಚಂದನ ಗುದ್ದಿನಿ, ಮಲ್ಲೋದಂಡೀನ್ ಇವರ ನೇತೃತ್ವದಲ್ಲಿ ಯುವಕುರುಬರ ಸಂಘ ರಚನೆಯನ್ನ ಮಾಡಿಕೊಳ್ಳಲಾಯಿತು. ದೇವದುರ್ಗ ತಾಲೂಕಿನ ಎಲ್ಲ ಯುವ ನಾಯಕರು ಸಭೆಯನ್ನ ಸೇರಿ ಯುವ ನಾಯಕರ ಒಪ್ಪಂದದ ನಿರ್ಣಯದಂತೆ ಸಂಘದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಯಿತು. ಇನ್ನು ಸಂಘದ ಅಧ್ಯಕ್ಷರನ್ನಾಗಿ ಹಮರೇಶ ಚಿಂಚೋಡಿ, ಉಪಾಧ್ಯಕ್ಷರಾಗಿ ಬೂದಿ ಬಸವ ಮಸೀದಪುರ ಪ್ರಧಾನ ಕಾರ್ಯದರ್ಶಿ ಅಯ್ಯಪ್ಪ ಗೊಬ್ಬೂರು, ಸಂಘಟನೆಯ ಕಾರ್ಯದರ್ಶಿ ಸಿದ್ದು, ಮಾಲಿನಾಯಕನ ದೊಡ್ಡೆ, ಇನ್ನು ಖಜಾಂಚಿಯಾಗಿ ನರಸಣ್ಣ ಗಾಣದಾಳ ಸೇರಿದಂತೆ ಇನ್ನಿತರೆ ನಿರ್ದೇಶಕರನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಸಂಘದ ಸರ್ವ ಸದಸ್ಯರು ಭಾಗವಹಿಸಿದ್ದರು. ಆಗ್ಬೇಕಪ್ಪ ಅಂತಂದ್ರೆ ಇದಕ್ಕ ಗಟ್ಟಿಯಾಗಿ 10 ಜನ ಆಗ್ಲಿ ನಿಲ್ಲಬೇಕು. ನಿಲ್ಲಬೇಕಪ್ಪ ಅಂತಂದ್ರೆ ತಮ್ಮ ತಮ್ಮ ಕೆಲ್ಸಕ್ಕ ತಾವೇ ಹೋಗ್ತಾರೆ. ಇವಾಗ ನಾಳೆ ಆಯ್ತು, ಇವತ್ತು ಇಷ್ಟು ಬಂದಿರಿ, ನೆಕ್ಸ್ಟ್ ಕಾರ್ಯಕ್ರಮಕ್ಕ ಇವರೆಲ್ಲರೂ ನಿಮ್ಮನ್ನ ಬರ್ರಪ್ಪ, ಎಲ್ಲಪ್ಪ ಎಲ್ಲಪ್ಪ ಅಂತಂದ್ರೆ ಏನಾದ್ರೂ ಬರ್ಬೋದು. ಇಲ್ಲಪ್ಪ ಅಂತಂದ್ರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಯಾರು ಬರಂಗಿಲ್ಲ. ನಾಳೆ ಏನಾಗ್ತೀವಿ, ಇದಿಷ್ಟು ದಾಟ ತಕ್ಷಣ ಯಾರ್ಯಾರು ಬೀಜ ಆಗ್ಬೇಕು. ನಮ್ಗೆ ಇಡೀ ತಾಲೂಕದಾರೆ ಇಷ್ಟೇ ಜನ, ಇಷ್ಟೇ ಜನ ಒಂದೇ ಒಗ್ಗಟ್ಟಿರ್ಬೇಕು. ಇಲ್ಲಿಗೆ ಇಲ್ಲಿಗೆ ಎಲ್ಲಾ ಮುಖಂಡರು ಬರ್ತಾರ, ಪಕ್ಷಾತೀತ ನಾಯಕರು ಬರ್ತಾರ, ಅಲ್ಲಿ ಬೆಂಗಳೂರಲ್ಲಿ ಇದ್ದವರು ಕೂಡ ಬರ್ತಾರ. ನಮ್ಮಲ್ಲಿ ಒಗ್ಗಟ್ಟಿದ್ದಾಗ ಮಾತ್ರ, ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಇರ್ಲಾಗ ಮಾತ್ರ ಇಲ್ಲಿ ಹೊರಗೆ ಹೋದ ತಕ್ಷಣ ಅವನೇನಪ್ಪ ಮಾಧ್ಯಮವರು ಅವ್ನು ಮಾತಾಡ್ದು ಹೋದಪ್ಪ ಅಂತ ನೀವೇ ನನ್ನ ಬಗ್ಗೆ ಹೇಳಿದಾಗ ಅದು ಇಲ್ಲಿಗೆ ಕೊಲೆಪ್ಸ ಆಗ್ತದ. ನಾನು ಬೆಳೆಯಲಿಲ್ಲ, ನೀವು ಬೆಳೆದಿ. ಇವಾಗ ನೀನು ಅಂದ ತಕ್ಷಣ ನಾನು ಸುಮ್ಮನೆ ಇರ್ತೀನಿ, ಏನು ನಿಂದೇನು ನೋಡಿದ್ದೇನೆ ಅಂತ. ನಾನು ನಮ್ಮ ನಮ್ಮನೆ ಚಾಲ ಇವ್ರ ಹತ್ರ ಆಯ್ತು, ಒಬ್ಬರವ್ರು ನೋಡೋನು ಜಾಲಾಳವ್ರು ನೋಡೋಣ, ಅಕ್ಕಡ ಭಾಗದವ್ರು ಇಕ್ಕಡ್ದವ್ರು ಬೀಳಲ್ಲಿ ಇರ್ತಕ್ಕ ಅಕ್ಕಡ ಬೇರೆ ಜನ ಅಂತವ್ರು ಏನಂತಾರೆ ಹಸ್ತಾರ ಮುಂದಿರ್ತಾರ, ಮತ್ತೆ ಅಟ್ರ ಕೇಸ್ ಕೇಸ್ ಆಗ್ತಾವ ಎಲ್ಲ ಕೇಸ್ ಆಗ್ತಾವ, ಮತ್ತೆಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಏನು.